ಇಷ್ಟೊತ್ತು ಹಿಂದಿಲೆಲ್ಲ ಮಾತಾಡಿದ್ದಾರೆ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಇವಾಗ ಸ್ಟೇಜ್ ಮೇಲೆ ಕುಂತಿರೋರು, ಸ್ಟೇಜ್ ಮುಂಭಾಗ ಕುಂತಿರೋರು, ಇವರೆಲ್ಲರೂ ಕೂಡ ಜೆ ಡಿ ಎಸ್ ಅಲ್ಲಿ ಇರುವಂತರು. ಮೇಲ್ಗಡೆ ಕುಂತಿರೋರು ಎಲ್ಲ ಪದಾಧಿಕಾರಿಗಳು ಸಿಟಿಲಿ ಬ್ಲ್ಯಾಕ್ ಅಲ್ಲಿ ಎಲ್ಲ ಇರುವಂತರು. ಇವತ್ತು ನಾವು ಬರೀ ಪಕ್ಷದಲ್ಲಿ ಯಾರಿದ್ದಾರೆ ಅವರು ಮಾತ್ರ ಕಲಿಸಿರುವಂತ ಜನ ಸೇರಿಸಿ ತೋರಿಸುವಂತ ಕೆಲಸ ಮಾಡಿದ್ದ ಪಕ್ಷದಲ್ಲಿ ಯಾರಿದ್ದಾರೆ ನಾಳೆ ಹೇಳ್ಬೋದು ಅವ್ರು ಯಾರಿಗೋ ಕಲಿಸ್ಬಿಟ್ಟು ದುಂಬೆ ಮಾಡಿ ಕಳಿಸ್ಬಿಟ್ರು ಅಂತ. ಅದಕ್ಕೆ ಅವರವ್ರಿಗೆ ನಾನು ಹೇಳಿದ್ದೆ, ಕೆಲವರು ಮಾತಾಡಲ್ಲ ಅಂದ್ರು ಇಲ್ಲಿ ಕುಂತಿರೋದಲ್ಲಿ, ಕೆಲವರು ಮಾತಾಡಲ್ಲ ನಾವು ಅಂತ ಹೇಳಿದ್ರು. ಕೆಲವರು ಈಗ ಮಹಿಳಾ ವಿಂಗಿಂದ ಅತಿಭಾ ಅವರು ಕೂಡ ಬಂದಿದ್ದಾರೆ, ಇನ್ನು ಬಹಳಷ್ಟು ಜನ ಹೆಸರು ಎಲ್ಲ ಬರೆಸಿ ಸೈನ್ ಹಾಕಿದ್ದಾರೆ. ಇಲ್ಲಿ ರಾಜಕೀಯದ ಭವಿಷ್ಯದ ಮತ್ತೆ ಸೆಕ್ಯುಲರಿಸಂ ಭವಿಷ್ಯದ ವಿಚಾರ, ಮುಖ್ಯವಾಗಿ ಸೆಕ್ಯುಲರಿಸಂ. ನಾನು ಮಾಧ್ಯಮದಲ್ಲೂ ಕೂಡ ನೋಡಿದೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಮಾತಾಡಿದ್ದಾರೆ. ಸತ್ಯ, ಅಲ್ಪಸಂಖ್ಯಾತರಿಗೆ ಅವರು ಇದ್ದಾಗ ಕೆಲಸ ಮಾಡಿರೋದು ಸತ್ಯ. ನಾವು ಕೂಡ ಒಪ್ಕೋಬೇಕು, ಸೆಕ್ಯುಲರಿಸಂ ಮೈಂಡೆಡ್ ಇಂದ ಸೆಕ್ಯುಲರ್ ಪಾರ್ಟಿಯಿಂದ ಅವ್ರು ಕೆಲಸ ಮಾಡಿರೋದು ಸತ್ಯ. ಈಗ ಏನಾಗಿದೆ, ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಪರ್ಸನಲ್ ಆಗಿ ವಿರೋಧ ಇಲ್ಲ, ನಾವು ಕೂಡ ಗೌರವಿಸ್ತೀವಿ. ಆದ್ರೆ ಇವತ್ತೇನ್ ನಿರ್ಧಾರ ತಗೊಂಡಿದ್ದೀರಾ ನೀವು? ಕೋಮುವಾದಿ ಪಕ್ಷ ತಮ್ಮ ಬಂದಿರ್ಬೋದು, ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟೊಂದು ಹೋರಾಟ, ಮಕ್ಕಳು ಮನೆಯಿಂದ ಓದಕ್ ಹೋದ್ರೆ ಮನೆಗೆ ಬರಗಂಟ ಅಪ್ಪ ಮಕ್ಕಳು ಒಂದು ಚಿಂತನೆ ಏನಿತ್ತು, ಮನೆಗೆ ಬರ್ಬೇಕಂದ್ರೆ ಗೇಟಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ಮಕ್ಕಳನ್ನ ಕರ್ಕೊಬಂದು ಮನೆಗೆ ಬಿಡ್ಬೇಕಾಗಿತ್ತು, ಬಸ್ಸಲ್ಲಿ ಕೂರ್ಸ್ ಕಳ್ಸಂಗಿರ್ಲಿಲ್ಲ. ಇಂಥ ಸರ್ಕಾರದ ಜೊತೆ, ಕೋಮುವಾದಿ ಸರ್ಕಾರದ ಜೊತೆ ನೀ ಸೇರಿರುವಂತಕ್ಕೆ ನಮ್ಮೆಲ್ಲರ ವಿರುದ್ಧ. ಇವತ್ತು ಅರುಣ್ ಅವರು ಕೂಡ ಬಂದಿದ್ದಾರೆ, ಸೆಕ್ಯುಲರ್ ಮೈಂಡೆಡ್. ಬರೀ ಅಲ್ಪಸಂಖ್ಯಾತರು ಮಾತ್ರ ಕೊಡ್ತಾ ಇಲ್ಲ, ಇವತ್ತು ನನ್ನ ಜೊತೆ ಲಾಸ್ಟ್ ಟೈಮು ನಮ್ಮ ಇಮ್ರಾನ್ ಅವರು, ತನ್ನಾ ಅವರು, ಆಫ್ತಾಬ್ ಅವರು, ಮುಜ್ಜಾ ಅವರು, ಬಹಳಷ್ಟು ಇಮ್ರಾನ್ ಅವರು, ಮತ್ತೆ ನಮ್ಮ ಜೊತೆಲಿರೋ ಅರುಣ ಅವರು, ಬಹಳಷ್ಟು ಜನ ಇದ್ದಾರೆ. ಬಟ್ ಇದರಲ್ಲಿ ಕೆಲವರು ಟಿಕೆಟ್ ತಗೊಂಡಿದ್ದಾರೆ, ಲಾಸ್ಟ್ ಟೈಮ್ ಸೋತಿದ್ದಾರೆ ಅವರು. ಅವ್ರ ವಾರ್ಡ್ಗಳಲ್ಲಿ ಮುಸಲ್ಮಾನರು ಇದ್ದಾರೆ, ಹಿಂದೂ ಬಾಂಧವರು ಇದ್ದಾರೆ, ಅದರಲ್ಲಿ ಸೆಕ್ಯುಲರ್ ಮೈಂಡೆಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ಮ ಭವಿಷ್ಯ ಇದೆ, ನಿಮ್ಮ ಭವಿಷ್ಯ ಇದೆ, ನೀವು ಇರಿ ಅಂತ. ಆಗ ಅವರು ಈಗ ಹೇಳಿದ್ರು, ಒಂದೇ ಮಾತು ಹೇಳಿದ್ರು, ನೋಡಿ ಒಂದು ಸಮಾಜ, ಎರಡನೇದು ಸೆಕ್ಯುಲರಿಸಂ, ಇದೆರಡಕ್ಕೂ ನಾವು ಒಪ್ಪೇ ಒಪ್ಪು. ಅಲ್ಲಿ ಜನ ಒಪ್ಪಲ್ಲ, ನಮ್ ಜೊತೆ ಇಲ್ಲ ಹಿಂದೂ ಬಾಂಧವಗಳು, ಅವರು ಕೂಡ ಬಿಜೆಪಿ ವಿರುದ್ಧ, ನಾವು ಅಲ್ಲಿ ಏನ್ ಮಾಡೋಣ, ನಾವು ಬಿಡ್ತೀವಿ ಪಕ್ಷನ. ಸರಿ, ಈಗ ನಾನು ಯಾವ ಪಕ್ಷಕ್ಕೆ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಇಲ್ಲ. ಇವತ್ತು ಕೂಡ ನಾವು ಇವತ್ತು ಅಲ್ಪಸಂಖ್ಯಾತರಿಗೆ ವಿಷ ಬಿತ್ತುವಂತ ಕೆಲಸ ಮಾಡಿರೋದು ಕೋಮುವಾದಿ ಪಕ್ಷದ ಜೊತೆ ಸೇರಿದ ಮೇಲೆ ನಾವು ಹೊರಗಡೆ ಬರ್ಬೇಕು. ಮತ್ತು ಒಂದು ಸಂದೇಶ ಹೋಗ್ಬೇಕು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಮೈಸೂರಿಂದ ಸಂದೇಶ ಹೋಗ್ಬೇಕು. ನಾನು ಕೂಡ ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ, ಟಿಕೆಟ್ ಕೂಡ ಕಾರ್ಯದರ್ಶಿ ಐತೆ ಅಂತ ನಾನು ಅದು ಹಿಡ್ಕೊಂಡೆ. ತನ್ನ ಅವ್ರು ಹೇಳಿದ್ರು ಇನ್ನೇನ್ ಬೇಕಾದ್ರೂ ಕೊಡೋರು ನಿಮ್ಗೆ, ನೀವ್ ಯಾಕೆ ಬರ್ತಾ ಇದ್ದೀರಿ ಅಂತ. ನಮಗ್ ಬೇಕಾಗಿಲ್ಲ, ಅಧಿಕಾರ ಆಸೆಗೆ ನಾವು ಬಂದಿರುವಂತ ಜನ ಎಲ್ಲ ಇವತ್ ನನ್ ಜೊತೆನೂ ಕೂಡ ಆ ಮನ್ಸಿಟ್ಕೊಂಡು ಬರ್ತಾ ಇದಾರಲ್ಲ, ಇವ್ರು ಜನ ಕೈ ಹಿಡಿಬೇಕು, ಇವ್ರು ಜನ ಕೈ ಹಿಡಿಬೇಕು. ಇವ್ರಪ್ಪ ಯಾವ ಪಕ್ಷಕ್ಕೆ ಹೋಯ್ತವ್ರು, ಏನಾಗುತ್ತೋ ಮುಂದೆ, ಅಲ್ಲಿ ಟಿಕೆಟ್ ಸಿಗುತ್ತೋ ಸಿಕ್ಕಲ್ವೋ ಸೆಕ್ಯುಲರಿಸಂ ಪಕ್ಷಕ್ಕೆ ಅಂತ ಒಂದು ಮಾತು, ಅಥವಾ ಇಂಡಿಪೆಂಡೆಂಟ್ ಅಂತ ತನ್ನ ಅವರು ಕೂಡ ಹೇಳಿದ್ದಾರೆ. ಇದು ಜನ ನೋಡ್ಬೇಕು, ಇವತ್ತು ಅಧಿಕಾರದಲ್ಲಿ ಎಷ್ಟು ಜನ ಇದ್ದಾರೆ? ಇವತ್ತು ಕೂಡ ಬಹಳಷ್ಟು ಜನ ಇಡೀ ರಾಜ್ಯದಲ್ಲಿ
ಗ್ರಾಮ ಪಂಚಾಯಿತಿ ಮೆಂಬರ್ಗಳಿದ್ದಾರೆ, ಸೆಕ್ಯುಲರ್ ಮೈಂಡೆಡ್ ಹೊರಗಡೆ ಬರ್ತಾ ಇದ್ದಾರ, ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಯಾರು ಹೊರಗಡೆ ಬರಕ್ಕೆ ರೆಡಿ ಇಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ಒಂದ್ 4 ದಿನ ಹೋಗ್ಲಿ, 15 ದಿನ ಹೋಗ್ಲಿ, ಇವ್ರು ಯಾವಾಗ ಸೇರ್ಕೊಂಡ್ರು ಡೆಲ್ಲಿಯಲ್ಲಿ ಅವತ್ತು ಬೆಳಿಗ್ಗೆನೆ ನಾವು ಸಭೆ ಮಾಡುದು, ಸಭೆಯಲ್ಲಿ ತೀರ್ಮಾನ ತಗೊಂಡು. ನಮಗೆ ಅಧಿಕಾರ ಬೇಕಾಗಿಲ್ಲ, ಶಾಶ್ವತ ಅಲ್ಲ ಅಧಿಕಾರ. ನೀವು ಮಾಡಿ ಹೋಗಿರುವಂತದ್ದು ನಿಮ್ಮ ಮಕ್ಕಳು 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 ಹೇಳ್ತಾರೆ, ನಿಮ್ಮಪ್ಪ ಅವತ್ತು ಬಿಜೆಪಿಗೆ ಓಟ್ ಕೇಳ್ದ. ಸೆಕ್ಯುಲರಿಸಮ್ ಒಪ್ಪಿ ಬಂದಿರುವಂತ ಜನ ಯಾವತ್ತೂ ಕೂಡ ಇದನ್ನ ಒಪ್ಪಲ್ಲ. ಸಂವಿಧಾನ ನಮ್ದು, ಸಂವಿಧಾನದಲ್ಲಿ ಇರುವಂತ ಸಂವಿಧಾನ ತಿರ್ಚಕ್ ಹೋಗುವಂತ ಜನ ಇವರು ಬಿಜೆಪಿಯವರು. ಅವ್ರ ಜೊತೆ ನನ್ನ ಸಂಘ ಹೇಗೆ ತಾವು ನೋಡಿದೀರ? ಎಲ್ಲೋದ್ರು ಅಷ್ಟೇ, ಎಣ್ಣೆ ಕುಡಿಯೋರ್ ಜೊತೆ ಇದ್ರೆ ಟೇಬಲ್ ಅಲ್ಲಿ ಕೂತ್ಕೊಂಡು ಥಮ್ಸಪ್ ಕುಡಿದ್ರು ಎಣ್ಣೆ ಕುಡಿದು ಬಂದ ಆಗ್ತಾರೆ. ಕೋಪಾದಿ ಪಕ್ಷದ ಜೊತೆ ನಾವಿದ್ರೆ ಏನಂತಾರೆ ಜನ? ಜನ ಏನ್ ಹೇಳ್ತಾರೆ? ಇವತ್ತು ನಾವು ಸೆಕ್ಯುಲರಿಸಮ್ ನ ಒಪ್ಪಿ ರಾಜಕಾರಣ ಮಾಡ್ತಾ ಇದ್ದೀವಿ. ಗೆಲುವು ಸೋಲು ಪ್ರಶ್ನೆ ಬೇರೆ. ಈಗ ನಮ್ಮ ಇಮ್ರಾನ್ ಅವರು ಹೇಳ್ತಾ ಇದ್ರು, ಓಟ್ಗಳು ನಾವು ಕಡಿಮೆ ತಗೊಂಡು ಬಿ ಟೀಮ್ ಅಂತ ನಿಮ್ಗೆ ಜನಗಳ ಮೈಂಡ್ ಅಲ್ಲಿ ಕುಂತಿತ್ತು. ಬಿಜೆಪಿ ಬಿ ಟೀಮ್ ಬಿ ಟೀಮ್ ಬಿ ಟೀಮ್ ಅಂತ ಜನರ ಮೈಂಡ್ ಅಲ್ಲಿ ಕುಂತಿತ್ತು. ನಮ್ಗೇನಂದ್ರೆ ಜನ ಬದಲಾವಣೆ ಇರ್ಬೋದು, ಮಾಡ್ಬೋದು, ಇವ್ರು ಮತ್ತೆ ಹೋಗಲ್ಲ ಅನ್ನೋದನ್ನ ಇತ್ತು. ಇವತ್ತು ನಾನೇನಾದ್ರೂ ನರಸಿಂಹರಾಜ ಕ್ಷೇತ್ರದಿಂದ ಶಾಸಕನನ್ನ ಆಗಿದ್ರು ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಬರುವುದು. ನಮ್ಮ ಜನರ ಜೊತೆ ಮಧ್ಯ ಇರುವಂತವ್ರು ಕೋಮವಾದಿ ಪಕ್ಷದ ಜೊತೆ ನಾವು ಹೋಗಿ ಸೇರ್ಕೊಂಡಿಗೆ ನಾವು ಯಾವ ರೀತಿ ಓಟ್ ಕೇಳಕ್ ಹೋಗ್ಬೇಕು? ಪ್ರತಾಪ್ ಸಿಂಹ ಅವರು ಬೆಳಿಗ್ಗೆ ಎದ್ರೆ ಬರೀ ಅಲ್ಪಸಂಖ್ಯಾತರ ಮೇಲೆ ಮಾತು, ಅವ್ರ ಬಗ್ಗೆ ಮಾತು, ಇವ್ರು ಹೋಗಿ ಓಟ್ ಕೇಳಕ್ಕಾಗತ್ತಾ? ಇವತ್ತು ಉಳ್ಕೊಂಡಿದ್ದಾರೆ ಬಹಳಷ್ಟು ಜನ. ಇವತ್ತು ಇಲ್ಲಿಂದ ಸಂದೇಶ ಹೋಗ್ತಾ ಇದೆ, ಮೈಸೂರಿಂದ ಸಂದೇಶ ಹೋಗ್ತಾ ಇದೆ, ಇಡೀ ರಾಜ್ಯಕ್ಕೆ ಇದು ಸಂದೇಶ. ಯಾರ್ಯಾರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಇನ್ನೊಂದ್ ಸ್ವಲ್ಪ ನೋಡೋಣ ಅಂತ ಕುಂತಿದ್ದಾರೆ? ಚುನಾವಣೆ ಕಾರ್ಪೊರೇಷನ್ ಬರ್ಬೋದು, ಬೇರೆ ಚುನಾವಣೆಗಳು ಬರ್ಬೋದು. ಆಗ ಜನ ಬುದ್ಧಿ ಕಲಿಸ್ತಾರೆ ನಿಮ್ನ. ಆ ಸಮಯದಲ್ಲಿ ಬಂದೆ ನಾನು ಬಿಡುಗಡೆ ಪಕ್ಷ, ಈಗ ಬಿಡು. ಈಗ ಏನಪ್ಪ ತೊಂದ್ರೆ, ಕೋಮವಾದ ಪಕ್ಷದ ಜೊತೆ ಕೈ ಮಿಲಾಯಿಸಿದ ಮೇಲೆ ನಿಮ್ದು ನಮ್ದು ಸಂಬಂಧನೇ ಇಲ್ಲ, ಸಂಬಂಧ ಇಲ್ಲ ಅಂತ ಎಸ್ ಬಿಡ್ ಬಾ ಹೊರಗಡೆ. ನಮಂಗೆ ಇಲ್ಲಿ ಕುಂತಿರೋ ಎಸ್ ಬಿಡ್ ಗೊತ್ತವ್ರೆ, ಜೊತೆಲ್ಲ ಅವ್ರೆ. ಇವ್ರ ಕೈ ಯಾರು ಹಿಡಿಬೇಕು? ಇವ್ರ ವಾರ್ಡಿನ ಜನ ಕೈ ಹಿಡಿಬೇಕು ಇವ್ರಿಗೆ. ಇವತ್ತು ಆ ಧೈರ್ಯ ಮಾಡಿದ್ರಲ್ಲ, ಈ ಧೈರ್ಯನ ಇಡೀ ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿ ಇರುವಂತವ್ರು ತೋರಿಸಿ. ನಾವು ಟೈಮು ಕೂಡ ಕೊಟ್ಟಿದ್ದು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ, ಸನ್ಮಾನ್ಯ ಸಿಎಂ ಇಬ್ರಾಹಿಂ ಸಾಹೇಬ್ರನ್ನ ನಾನು ಹೇಳಿದ್ದೆ, ಅವರು ಪಕ್ಷ ವಿರೋಧಿ ಚಟುವಟಿಕೆ, ಜಾತಿಯ ಜನತಾದಳ ಸೆಕ್ಯುಲರ್ ಪಾರ್ಟಿ, ಅದರಲ್ಲಿರುವಂತವರು ಸನ್ಮಾನ್ಯ ಕುಮಾರಣ್ಣ ಮತ್ತೆ ನಿಖಿಲ್ ಕುಮಾರಸ್ವಾಮಿ, ನಡ್ಡ ಅವರು ನಾವು ಶಾಲಾಗ್ತಾರೆ, ಅಲ್ಲಿರುವಂತ ಅಧ್ಯಕ್ಷರ ಜೊತೆ ಮಾತಾಡ್ತಾರೆ, ನಮ್ಮ ಅಮಿತ್ ಶಾ ಅವ್ರ ಜೊತೆ ಶಾಲಾಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ನೀವು ನಿರ್ಧಾರ ಏನ್ ತಗೊಂಡಿದ್ದೀರಾ? ನೀವು ರಾಜ್ಯ ಅಧ್ಯಕ್ಷ, ನಿಮ್ಮನ್ನ ನೋಡಿ ಅಲ್ಪಸಂಖ್ಯಾತರು ಬಹಳಷ್ಟು ಜನ ಎಲ್ಲಾ ಜಾತಿ ಜನಾಂಗ ನಿಮ್ ಜೊತೆ ಸೇರಿದೆ. ಅವ್ರಿಗೆ ನೀವು ಸಂದೇಶ ಕೊಡ್ತೀರಾ? ನೀವು ಇವತ್ತವರೆಗೂ ಎಲ್ಲರೂ ಕೂಡ ಬಂದು ಮಾಧ್ಯಮದಲ್ಲಿ ಮಾತಾಡಿಲ್ಲ, ಎಲ್ಲಾ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ನಾನು ಮಾಧ್ಯಮದಲ್ಲೂ ಕೂಡ ಇದು ಹೇಳಿದ್ದೆ, 27ನೇ ತಾರೀಕು ಗಂಟ ಸನ್ಮಾನ್ಯ ಕುಮಾರಣ್ಣ ಅವ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೀವು ಉಚ್ಚಾಟನೆ ಮಾಡಿದ್ರೆ ನಾವು ನಿಮ್ ಜೊತೆ ಪಕ್ಷ ಬಿಡಲ್ಲ, ನಾವು ರಾಜೀನಾಮೆನು ಕೊಡಲ್ಲ ಅಂತ ಹೇಳಿದ್ದು. ನಾವು ಏನ್ ಮಾತು ಕೊಟ್ಟಿದ್ದೋ ಆ ಮಾತು ಮೇಲೆ ಇವತ್ತು ನಿಂತಿದ್ದೀವಿ. ಯಾರು ಕೂಡ ಹೊರಗಡೆ ಬಂದಿಲ್ಲ, ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಹೌದು, 4% ಕೊಟ್ಟಿದ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಾವು ಒಪ್ಕೋತೀವಿ. ಸೆಕ್ಯುಲರ್ ಇದ್ರು ಇಷ್ಟು ಸತಿ ಸಮಾಜ ಓಟೆ ಕೊಟ್ಟಿಲ್ವ? ಹಾಗಾದ್ರೆ ನಮ್ ಸಮಾಜ ಓಟ್ ಕೊಟ್ಟಿಲ್ವ? ಕೊಟ್ಟಾಯ್ತಾ ಇಲ್ಲ ಹೇಳ್ಬಿಡಿ. ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ಓಟ್ ಕೊಟ್ಟಾಯ್ತಾ ಇಲ್ಲ ಹೇಳಿ. ಕಾರ್ಯಕರ್ತರನ್ನ ನಾವು ಕರೆಸಿಲ್ಲ, ಮುಖಂಡರು ಬಂದವ್ರೆ,
ನಿರ್ಧಾರ ತಗೋಬೇಕು. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಎಲ್ಲರೂ ಕೂಡ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೇ ಹೊರಿಸಿದ್ದಾರೆ. ಅವರು ಮೊದಲೇ ಹೇಳಿದ್ದೀನಿ ನಾನು, ನನ್ನ ಕೈಲಿ ಏನಾಗುತ್ತೆ ಅದು ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಯಾವ ಪಕ್ಷಕ್ಕೆ ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಅದನ್ನು ಕೂಡ ಅವ್ರು ಯಾರು ಹೇಳಕ್ ರೆಡಿ ಇಲ್ಲ. ನೀವು ಯಾವ ಪಕ್ಷಕ್ಕೆ, ಈ ಪಕ್ಷಕ್ಕೆ ಹೋಗಿ ಈ ಪಕ್ಷಕ್ಕೆ ಹೇಳಕ್ ರೆಡಿ ಇಲ್ಲ. ನೀವು ಏನ್ ತೀರ್ಮಾನ ತಗೋತೀರಾ, ನಾವು ಬದ್ಧವಾಗಿದ್ದೀವಿ. ನಿಮ್ಮ ಮಾಧ್ಯಮ ಮುಂದೇನು ಕೂಡ ಹೇಳ್ತಾ ಇದ್ದಾರೆ. ಇವ್ರು ಹೇಳುವಂಥದ್ದು ನಾವು ಸೆಕ್ಯುಲರಿಸಂ ಒಪ್ಪಿರುವಂತವ್ರು ಕೋಮವಾದಿ ಪಕ್ಷದ ಜೊತೆ ಸೇರಿದ್ರೆ ನೋಡಿ ಪಾಪ, ಅವರು ಇಷ್ಟು ವರ್ಷ ಮಾಡ್ಕೊಂಡು ಇನ್ ಮೂರು ತಿಂಗಳಲ್ಲಿ ಚುನಾವಣೆ ಆದ್ರೂ ಆಗ್ಬಾರ್ದು ಕಾರ್ಪೊರೇಷನ್ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ಅವರು? ಅವ್ರ ಜೀವನ ಪೂರ್ತಿ ಸೋತ್ ಬಂದವ್ರೆ, ಟಿಕೆಟ್ ತಗೊಂಡು ಸೋತಿದ್ದಾರೆ, ಈಗ ಎಲ್ಲಿಗೆ ಹೋಗ್ಬೇಕು? ಇವ್ರ ಕೈ ಯಾರು ಹಿಡಿಬೇಕು? ಇವ್ರ ವಾರ್ಡಿನ ಜನ, ನಿಮ್ಮ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೀನಿ, ಇವತ್ತು ಸೆಕ್ಯುಲರಿಸಂ ಉಳಿಸೋಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಧಕ್ಕೆ ಆದಾಗ ಹೋದ ಹೊರಗಡೆ ಬರ್ತಾ ಇರುವಂತ ಜನ ಇವರು. ಇವ್ರಿಗೆ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಇವ್ರ ಕೈ ಹಿಡಿ. ನಂದು ಯಾವುದೋ ಚುನಾವಣೆ ಇಲ್ಲ, ಚುನಾವಣೆಯಿಂದ ದೊಡ್ಡ ಜವಾಬ್ದಾರಿ ಇವತ್ತು ಇವರು ಕೊಟ್ಟಿದ್ದಾರೆ. ನಾನು ವಾರ್ಡಿನ ಜನರ ಮೇಲೆ ಬಿಡ್ತೀನಿ, ನಾನು ಯಾವ ಪಕ್ಷಕ್ಕೆ ಹೋಗ್ಬೇಕಂತ ಮತ್ತೆ ನಮ್ಮ ಹಿರಿಯವರು ಇದ್ದಾರೆ ಅವ್ರಿಗೂ ಕೂಡ ಚರ್ಚೆ ಮಾಡ್ತೀನಿ. ಯಾವ ಪಕ್ಷಕ್ಕೆ ಹೋಗ್ಬೇಕಾ, ನಾವು ಪಕ್ಷದಲ್ಲಿ ಯಾವ್ದು ಹೋಗದೆ ಇರಬೇಕಾ, ಅದು ಕೂಡ ನಿರ್ಧಾರ ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ನಿರ್ಧಾರ ತಗೊತೀವಿ. ನಿಮ್ಮ ಸದಾಕಾಲ ನೀವು ನಮ್ಮ ಸ್ನೇಹ, ಅಧಿಕಾರದಲ್ಲಿ ಇರ್ಬೋದು ನಾವು ಇಲ್ದೋರ್ಬೋದು, ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಏನು ಯಾರು ಭಯ ಪಡೋಂಗಿಲ್ಲ. ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದು ನಾಳಿದಿರಲ್ಲ. ಈಗ ಯಾರ್ಯಾರು ಅಧಿಕಾರ ಹಿಡ್ಕೊಂಡು ಕುಂತಿದ್ದಾರೆ ಅವ್ರನ್ನ ರಾಜ್ಯದ ಜನ ಒಂದ್ ಕಣ್ಣಿಡಿ, ಒಂದ್ ಕಣ್ಣಿಟ್ಟಿರಿ. ಚುನಾವಣೆ ಬಂದಾಗ ಅವ್ರು ಯಾವ ರೀತಿ ಅಧಿಕಾರ ಇವತ್ತು ಬಿಟ್ಟು ಬಂದ್ರೆ ನೀವು ಅವ್ರ ಕೈ ಹಿಡಿಬೋದು. ಇವತ್ತು ಚುನಾವಣೆ ಬಂದಾಗ ಬಿಟ್ಟು ಬಂದ್ರೆ ದಯವಿಟ್ಟು ಯಾರು ಕೈ ಬಿಟ್ಟು ಬಂದಿದ್ದಾರೆ ಅವ್ರ ಕೈ ಹಿಡಿ. ನನ್ನ ಮನವಿ ಇವ್ರಿಗೆ ಸೇವೆ ಮಾಡ ಮನಸ್ಥಿತಿ ಇದ್ದಿದ್ದಕ್ಕೆ ಇವತ್ತು ಅಷ್ಟು ವರ್ಷ ಇದ್ರೂ ಕೂಡ ಪಕ್ಷ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಸೇವೆಯ ಮನಸ್ಥಿತಿ ಇವ್ರದು, ಯಾಕಂದ್ರೆ ನನ್ನ ಮನಸ್ಥಿತಿನೂ ಅದೇ. ನನ್ ಖುಷಿ ಆಯ್ತು, ಬಿಟ್ಟು ಇಷ್ಟು ವರ್ಷ ಇದ್ದೀರಲ್ಲಪ್ಪ ಹೆಂಗ್ ಗೊತ್ತೀರಾ, ನಾಳೆ ಟಿಕೆಟ್ ಸಿಕ್ಕಲ್ಲ ನಿಮ್ಗೆ JDS ಅಲ್ಲಿ, ಬಿಟ್ಟು ಬರ್ತಾ ಇದ್ದಾರೆ. ಇವ್ರ ವಾರ್ಡಿನ ಜನಗಳಿಗೆ ನನ್ನ ಮನವಿ, ಇವ್ರ ಕೈ ಹಿಡೀರಿ. ಸೇವೆ ಮಾಡಕ್ ಬರ್ತಾರೆ ಕೈ ಹಿಡಿ. ಅಧಿಕಾರಕ್ಕೆ ಬಂದವ್ರನ್ನ ಒಂದ್ ಹೊರಗಡೆ ಯಾರಾದ್ರೂ ಇರ್ಬೋದು. ಮುಂದೆ ಯಾವ ಪಕ್ಷಕ್ಕೆ ಹೋಗ್ಬೇಕಂತ ತೀರ್ಮಾನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇವ್ರ ಜೊತೆ ನಾನು ಚರ್ಚೆ ಮಾಡಬೇಕು, ಮಾಡ್ತೀನಿ. ನಂತರ ನಾವು ತೀರ್ಮಾನಕ್ಕೆ ಬರ್ತೀವಿ. ಇವತ್ತು ಜಾತ್ಯಾತೀತ ಜನತಾದಳ ಅಂತ ಏನು ಸೆಕ್ಯುಲರ್ ಇತ್ತು, ಇವತ್ತು ಅದು ಸಂಘಿ ಆಗಿದೆ. ಸಂಘಿ ಪಕ್ಷದಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮನ್ನ ಜನರ ಮುಂದೆ ಇವತ್ತು ತಲೆ ಎತ್ತಿ ನಡೆದಂಗೆ ನಮ್ಮ ಎಲ್ಲ ಇಲ್ಲಿ ಕುಂತಿರುವಂತ ಸ್ನೇಹಿತರು ಒಂದ್ ಸಂದೇಶನ ಕೂಡ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ. ಇನ್ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಇರುವಂತ ಜನಗಳಿಗೂ ನಾವು ಮಾತಾಡ್ತೀವಿ. ಅಧಿಕಾರದಲ್ಲಿ ಯಾರಿದ್ದಾರೆ, ಯಾರು ಅಧಿಕಾರಕ್ಕೆ ಕುಂತಿರ್ತಾರೆ, ಮುಂದೆ ಬರುವಂತ ಚುನಾವಣೆಯಲ್ಲಿ ಅವ್ರು ಬಂದೇ ಬರ್ತಾರೆ, ಆ ಸಮಯದಲ್ಲಿ ಜನರ ಮನಸ್ಸಿನಲ್ಲಿ ಏನಿದೆ ಆಗ ನಮ್ಮ ಹೋರಾಟ ಇರುತ್ತೆ. ಖಂಡಿತವಾಗ್ಲೂ ನಾವು ಇವತ್ತು ರಾಜೀನಾಮೆ ಕೊಡಕ್ಕೆ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೆ. ಕರೆಕ್ಟಾಗಿ ಮಳೆ ಬಂತು, ಸಮಯ ಒಂದು ಗಂಟೆ ಲೇಟ್ ಆಗಿದೆ, ಮಾಧ್ಯಮ ಸ್ನೇಹಿತರು ಕ್ಷಮೆ ಇರಲಿ. ನಾವು ಈಗ ರಾಜೀನಾಮೆ ಕೊಡ್ಬೋದಾ? ಎಲ್ಲರಿಗೂ ಒಪ್ಪಿ ಆಯ್ತಾ? ಒಪ್ಪಿ ಆಯ್ತಾ ನಮ್ಮ? ಸರಿ, ನೀವು ಹೇಳಿದ್ದೀರಾ, ನಾವು ರಾಜೀನಾಮೆ ಈಗ ಕೊಡ್ತೀವಿ.
जेडीएस जो है यानी जनता दल सेक्युलर पार्टी जो है सेक्युलर पार्टी के नाम से जाना जाती थी, जिसमें खवातीन भी जो है बड़ी तादाद में थे, आप खुद ये खवातीन होने के नाते इस मामले पर क्या कहना चाहते हैं? जी अस्सलाम वालेकुम, मेरा नाम अतिबा सुल्तान बिल्को, मैं जेडीएस पार्टी में ब्लॉक उपाध्यक्ष थी। फर्स्ट ऑफ ऑल तो जब हमें जेडीएस पार्टी ज्वाइन हुए, हिजाब का मुद्दा लेको एनआरसी का मुद्दा लेको चलने को था, हलाल कट अजान का सभी, तो हमें फुल फाइट आउट करें। अब जब हमें हिजाब का मुद्दा लेको या पार्टी में आपको फाइट आउट करें, तब हमें हिजाब के साथ ही ना पूरे कौम को बोलने को हमें सब करें, अब हमने कौम भी सपोर्ट करी। अब हमें जाको उन लोगों को, जैसे कि सभी जानती अपोजिशन वाले क्या बोल रहे थे, हिजाब नहीं पहनने वालों को बोल रहे थे, लेकिन मैं ये पार्टी में आए जब से इक्वल राइट्स टू ऑल को लेको, कौन भी आज तक मुझे हिजाब कार्ड को बात करो, एक मीडिया में होंगे निकाम भी एक ऑफिस में होंगे, ऐसा कौन भी मुझे बोले नहीं। अब मुझे ये पार्टी में भी हमारे कुमार अणा जो जाको अब ज्वाइन हुई, अब उनके बाद से हमें जाको हिजाब कार्ड को बात करना पड़ता, क्योंकि तो वो पार्टी वैसी हिजाब नहीं वेयर करना को बोल को हिंसो मोदी साहब हमारे पीएम। अब हमें वही से उनके साथ हमें जा नहीं सकते ना कौम के मसले में, हमें दूसरे भाई को बच्चों को सेफ करने का देखी, तो अब हमें जाको उनको घरे घर और वैसा बोल सकती क्या? नहीं ना। एक हमें कैनवेसिंग करे तो भी हिजाब के साथ करे, एक भाई को बच्चों को लेको हमें हर चीज़ से भी हमें उनके साथ थे, जैसे हमारे शाहिद साहब तन्ना भैया सब हमारे जानती कैसा कैसा हमें क्या क्या फाइट आउट करे घर को, अब हमें जाक वैसा कर नहीं सकते, वो वास्ते आज मैं भी रिजाइन कर रही हूँ ये पार्टी को। जी अस्सलाम वालेकुम, बहुत बहुत शुक्रिया, बड़ी अच्छी बात।